In last session, we discussed the Mendel law of segregation. ಏನ್ ಹೇಳ್ತಾನೆ ಮೆಂಡಲ್ ಲಾದಲ್ಲಿ ರಿಕಾಲ್ ಮಾಡ್ಕೊಳ್ಳಿ. ಹೋಮೋಜೈಗಸ್ ಟಾಲ್ ಪ್ಲ್ಯಾಂಟ್ ಕ್ರಾಸ್ಡ್ ವಿತ್ ಹೋಮೋಜೈಗಸ್ ಡ್ವಾರ್ಫ್ ಪ್ಲ್ಯಾಂಟ್ ಎಫ್ ಒನ್ ಪ್ಲ್ಯಾಂಟ್ಸ್ ಫರ್ ಹೆಟಿರೋಜೈಗಸ್ ಟಾಲ್ ಹೋಪ್ ಹೋಮೋಜೈಗಸ್ ಹೆಟಿರೋಜೈಗಸ್ ಅಂದರೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹೋಮೋಜೈಗಸ್ ಅಂದಾಗ ಈ ಥರ ಬರಿತಾ ಇದ್ವಿ, ಹೋಮೋಜೈಗಸ್ ಟಾಲ್ ಪ್ಲ್ಯಾಂಟ್ ಕ್ರಾಸ್ಡ್ ವಿತ್ ಹೋಮೋಜೈಗಸ್ ಡ್ವಾರ್ಫ್ ಪ್ಲ್ಯಾಂಟ್. ಎಫ್ ಒನ್ ಪ್ಲ್ಯಾಂಟ್ಸ್ ಏನಿತ್ತು, ದೇ ಆರ್ ಹೆಟಿರೋಜೈಗಸ್ ಟಾಲ್. ವೆನ್ ಹೆಟಿರೋಜೈಗಸ್ ಟಾಲ್ ಪ್ಲ್ಯಾಂಟ್ಸ್ ಸೆಲ್ಫ್ ಕ್ರಾಸ್ಡ್, ಸೆಲ್ಫ್ ಕ್ರಾಸ್ ಮಾಡಿದಾಗ ಇನ್ ಎಫ್ ಟೂ ಸೆಕೆಂಡ್ ಜನರೇಷನಲ್ಲಿ ಯು ಫೈಂಡ್ ಒನ್ ಇಂಡಿವಿಜುವಲ್ ಲೈಕ್ ದಿಸ್. ನಾನು ಲಾಸ್ಟ್ ಕ್ಲಾಸಿನ ರಿವಿಷನ್ ಮಾಡ್ತಿರೋದ್ರಿಂದ ಕಂಪ್ಲೀಟ್ಲಿ ಮತ್ತೆ ಬರೀತಾ ಇಲ್ಲ. ಒನ್ ಹೋಮೋಜೈಗಸ್ ಟಾಲ್, ಟೂ ಹೆಟಿರೋಜೈಗಸ್ ಟಾಲ್ ಆ್ಯಂಡ್ ಹೋಮೋಜೈಗಸ್ ಡ್ವಾರ್ಫನ್ನು ಅಬ್ಸರ್ವ್ ಮಾಡಿದ್ವಿ. ಒನ್ ಇಸ್ ಟು ಟೂ ಇಸ್ ಟು ಒನ್ ರೇಷ್ಯೋ ಅನ್ನೋದು ಗೊತ್ತಾಗಿದೆ ನಿಮಗೆ. ಇಲ್ಲಿ ಏನು ಒಂದು ಹಿಡನ್ ಸಮ್ಮರ್ ಇದೆ ನೋಡಿ, ಪೇರೆಂಟ್ ಟಾಲ್ ಆ್ಯಂಡ್ ಡ್ವಾರ್ಫ್ ಇದೆ, ಎಫ್ ಒನ್ ಓನ್ಲಿ ಟಾಲ್ ಬಂತು, ಡ್ವಾರ್ಫ್ನೆಸ್ ಅಪಿಯರ್ ಆಗಲಿಲ್ಲ. ಸಮ್ ಕ್ಯಾರೆಕ್ಟರ್ ನಾಟ್ ಅಪಿಯರ್ಡ್ ಇನ್ ದಿ ಎಫ್ ಒನ್, ಬಟ್ ಸ್ಟಿಲ್ ದೋಸ್ ಕ್ಯಾರೆಕ್ಟರ್ಸ್, ಯಾವುದು ದೋಸ್ ಅಂದರೆ ಎಫ್ ಒನ್ನಲ್ಲಿ ಅಪಿಯರ್ ಆಗದೇ ಇರುವಂಥ ಕ್ಯಾರೆಕ್ಟರ್ ಯಾವುದು ಹೇಳಿ, ಎಫ್ ಒನ್ನಲ್ಲಿ ಅಪಿಯರ್ ಆಗದೇ ಇರೋದು ಇಟ್ ಈಸ್ ಡ್ವಾರ್ಫ್ನೆಸ್. ಎಫ್ ಒನ್ನಲ್ಲಿ ಅಪಿಯರ್ ಆಗದೇ ಇರುವಂಥ ಡ್ವಾರ್ಫ್ನೆಸ್ ರೀ ಅಪಿಯರ್ಡ್ ಇನ್ ಎಫ್ ಟೂ. ಸೊ ಅಂದರೆ ಸಮ್ಮರಿ ಏನಪ್ಪ ಮೆಂಡಲ್ ಲಾದು ಅಂದರೆ, ಈ ಒಂದು ಸಮ್ ಕ್ಯಾರೆಕ್ಟರ್ಸ್ ಆರ್ ನಾಟ್ ಅಪಿಯರ್ಡ್ ಇನ್ ಎಫ್ ಒನ್, ದೇ ರೀ ಅಪಿಯರ್ಡ್ ರಿಕವರ್ಡ್ ಆಸ್ ಇಟ್ ಈಸ್ ಇನ್ ಎಫ್ ಟೂ ಅನ್ನೋದನ್ನು ಹೇಳ್ತಾನೆ ಅವನು. ಸೊ ಈ ಕಂಡೀಷನಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥ ಒಂದು ನ್ಯೂ ಟಾಪಿಕ್ ಏನು ಅಂದರೆ, ಎಫ್ ಒನ್ ಪ್ಲ್ಯಾಂಟ್ ಈಸ್ ಟಾಲ್ ಹೆಟಿರೋಜೈಗಸ್ ಟಾಲ್ ಅಂತ ಹೇಳಿದೆ, ಪೇರೆಂಟ್ ಈಸ್ ಟಾಲ್ ಹೋಮೋಜೈಗಸ್ ಟಾಲ್. ನಾನು ಈ ಥರ ಬೋರ್ಡ್ ವರ್ಕ್ ಮಾಡಿದಾಗ ನಿಮಗೆ ಗೊತ್ತಿದೆ ಹೋಮೋಜೈಗಸ್ ಟಾಲಿಗೆ ಎರಡು ಸೇಮ್ ಕ್ಯಾಪಿಟಲ್ ಆಲ್ಫಾಬೆಟ್ಟನ್ನು ಬರೆದಿದ್ದೀನಿ. ಕ್ಯಾಪಿಟಲ್ ಆಲ್ಫಾಬೆಟ್ ಬರೆದ್ರೆ ಡಾಮಿನೆಂಟ್ ಅಂತ ಅರ್ಥ, ಹೆಟಿರೋಜೈಗಸ್ ಟಾಲಿಗೆ ಒಂದು ಕ್ಯಾಪಿಟಲ್ ಆಲ್ಫಾಬೆಟ್ ಒಂದು ಸ್ಮಾಲ್ ಆಲ್ಫಾಬೆಟ್ಟನ್ನು ಯೂಸ್ ಮಾಡಿದ್ದೆ, ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಬೇಕು ಸೊ ಟಾಲ್ ಅಂತ ಹೇಳಿದೆ. ಎರಡು ಕ್ಯಾರೆಕ್ಟರ್ಸ್ ಇದೆ ನೋಡಿ, ಹೋಮೋಜೈಗಸ್ ಡಾಮಿನೆಂಟ್ ಕ್ಯಾರೆಕ್ಟರ್ ಇದು, ಹೆಟಿರೋಜೈಗಸ್ ಡಾಮಿನೆಂಟ್ ಕ್ಯಾರೆಕ್ಟರ್ ಇದು. ಬೋರ್ಡಲ್ಲಿ ಬರೆದಾಗ ಬೇಸ್ಡ್ ಆನ್ ದಿ ಟೈಪ್ ಆಫ್ ಆಲ್ಫಬೆಟ್ ಯೂಸ್ಡ್ ನೀವು ಇದು ಹೋಮೋಜೈಗಸ್ ಇದು ಹೆಟಿರೋಜೈಗಸ್ ಅಂತ ಹೇಳ್ಬೋದು. ರಿಯಲ್ ಪ್ಲ್ಯಾಂಟನ್ನು ನೋಡಿದರೆ ಸೆ ಅಸ್ಯೂಮ್ ನಿಮಗೆ ಒಂದು ಟಾಲ್ ಪ್ಲ್ಯಾಂಟನ್ನು ಕೊಟ್ಟಿದ್ದೀವಿ, ಈ ಟಾಲ್ ಪ್ಲ್ಯಾಂಟಿನ ಜೀನೋಟೈಪ್ ಯಾವುದು ನೀವು ಅದನ್ನು ಗೆಸ್ ಮಾಡಬೇಕು. ನಿಮಗೆ ಗೊತ್ತಿದೆ ನಮಗೆ ಪ್ಲ್ಯಾಂಟ್ ನೋಡಿದಾಗ ಜೀನೋಟೈಪ್ ಕಾಣಿಸೋದಿಲ್ಲ, ನಮಗೆ ಎಕ್ಸ್ಟರ್ನಲ್ ಆಗಿ ಕಾಣೋದು ಯಾವ ಕ್ಯಾರೆಕ್ಟರ್, ಓನ್ಲಿ ಫಿನೋಟೈಪ್. ಸೊ ಆ ಟಾಲ್ ಪ್ಲ್ಯಾಂಟನ್ನು ನೀವು ನೋಡಿಕೊಂಡು ವೆದರ್ ಇಟ್ ಈಸ್ ಹೋಮೋಜೈಗಸ್ ಟಾಲ್ ಹೆಟಿರೋಜೈಗಸ್ ಟಾಲ್ ಅನ್ನೋದನ್ನು ಹೇಳಬೇಕು. ಹಾಗೇ ಆ ಕ್ಯಾರೆಕ್ಟರು ಡಾಮಿನೆಂಟ್ ಕ್ಯಾರೆಕ್ಟರ್ನ ಜೀನೋಟೈಪ್ ಇದ ಜೀನೋಟೈಪು ಅಥವಾ ಈ ಜೀನೋಟೈಪ ಗೊತ್ತಾಗಬೇಕು ಅಂದರೆ ಅದಕ್ಕೆ ಒಂದು ಟೆಕ್ನಿಕ್ ಇದೆ, ಟೆಸ್ಟ್ ಕ್ರಾಸ್ ಅಂತ ಕರೀತಾರೆ. ಐ ರಿಪೀಟ್, ಟೆಸ್ಟ್ ಕ್ರಾಸ್. ಆ ಟಾಪಿಕ್ಕನ್ನು ಇವತ್ತಿನ ಈ ಸೆಷನ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಡಿಸ್ಕಸ್ ಟೆಸ್ಟ್ ಕ್ರಾಸ್. ಸೊ ಇದು ನಿಮ್ಮ ಥಿಯರಿ ಎಕ್ಸಾಮಿನೇಷನಲ್ಲಿ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಮ್ಯಾಕ್ಸಿಮಮ್ ಟೈಮ್ ಅಪಿಯರ್ ಆಗಿರುವಂಥ 2 ಮಾರ್ಕಿನ ಕ್ವೆಶ್ಚನ್. ಸೊ ಏನೇನಿದೆ ಇವತ್ತಿನ ಈ ಸೆಷನ್ನಲ್ಲಿ ನಾನು ಹೇಳ್ತಾ ಇರೋದು, ವಾಟ್ ಈಸ್ ಟೆಸ್ಟ್ ಕ್ರಾಸ್ ಡಿಫಿನೇಷನ್ ನೆನಪಿರಬೇಕು, ಹೌ ಟು ಕಂಡಕ್ಟ್ ಟೆಸ್ಟ್ ಕ್ರಾಸ್ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ, ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಟೆಸ್ಟ್ ಕ್ರಾಸ್. ಸೊ ರಿಮೆಂಬರ್, ಮೋಸ್ಟ್ ಆಫ್ ದಿ ಟೈಮ್ ಥಿಯರಿ ಎಕ್ಸಾಮಿನೇಷನಲ್ಲಿ ಅಪಿಯರ್ ಆಗೋದು ಒಂದು ಡೆಫಿನೇಷನ್ 1 ಮಾರ್ಕ್ ಇರುತ್ತೆ, ವಾಟ್ ಈಸ್ ಟೆಸ್ಟ್ ಕ್ರಾಸ್ ಅನ್ನೋದು. ಹಾಗೆ ಸಿಗ್ನಿಫಿಕೆನ್ಸಸ್ ಆಫ್ ಟೆಸ್ಟ್ ಕ್ರಾಸ್ ಏನು ಅಂತ ಕೇಳ್ತಾರೆ, 2 ಸಿಗ್ನಿಫಿಕೆನ್ಸ್ ಇದೆ, ಈಚ್ ಕ್ಯಾರಿ 0.5 ಮಾರ್ಕ್. ಸೊ ರಿಮೆಂಬರ್ ಇಟ್ ಫಾರ್ 2 ಮಾರ್ಕ್ ಇನ್ ದಿ ಥಿಯರಿ ಎಕ್ಸಾಮಿನೇಷನ್. ಸೊ ಡೆಫಿನಿಷನನ್ನು ಆಮೇಲೆ ಬರ್ತೀನಿ,
ಕ್ರಾಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ, ಅಲ್ಲಿ ಡೆಫಿನೇಷನ್ ಸಿಗುತ್ತೆ ನಿಮಗೆ. ಯಾವ ಎಕ್ಸಾಂಪಲ್ ಬೇಕಾದರೂ ಕೊಡ್ಬೋದು ಈಸಿಯಾಗಿ. ದಟ್ ಈಸ್ ಪ್ರೀವಿಯಸ್ ಆಗಿ ತೊಗೊಂಡಿರುವಂಥ ಮೊನೋಹೈಬ್ರಿಡ್ ಕ್ರಾಸ್ ಟಾಲ್ ಡ್ವಾರ್ಫನ್ನೇ ತೊಗೊಳ್ಬೋದು. ನಿಮಗೆ ಎನ್ ಸಿ ಆರ್ ಟಿ ಬುಕ್ಕಲ್ಲಿರುವಂಥ ನ್ಯೂ ಎಕ್ಸಾಂಪಲನ್ನು ಕೊಡ್ತೀನಿ ಅಷ್ಟೇ. ಸೊ ಡೋಂಟ್ ಕನ್ಫ್ಯೂಸ್ಡ್. ಸೊ ಎಕ್ಸಾಂಪಲ್ ಮಾತ್ರ ಬೇರೆ, ಕಾನ್ಸೆಪ್ಟ್ ಸೇಮ್. ಯಾವ ಥರ ಅಂದರೆ ಫೀನೋಟೈಪನ್ನು ತಗೊಳ್ಳೋಣ. ಒಂದು ಟೆಸ್ಟ್ ಕ್ರಾಸ್ಗೆ ಎಕ್ಸಾಂಪಲ್ ಆಗಿ ವೈಲೆಟ್ ಫ್ಲವರ್ಡ್ ಪ್ಲ್ಯಾಂಟ್ ಕ್ರಾಸ್ಡ್ ವಿತ್ ವೈಟ್ ಫ್ಲವರ್ಡ್ ಪ್ಲ್ಯಾಂಟ್. ಹೋಪ್ ಯು ರಿಮೆಂಬರ್ ದ ಲಾಸ್ಟ್ ಸೆಷನ್ ಟಾಪಿಕ್. ಏನಂದರೆ ಮೆಂಡೆಲ್ ಸೆಲೆಕ್ಟೆಡ್ 7 ಟ್ರೂ ಬ್ರೀಡಿಂಗ್ ವೆರೈಟೀಸ್ ಫಾರ್ ದಟ್ ಈಸ್ ಕ್ರಾಸಿಂಗ್ ಅಂತ ಹೇಳಿದ. ಯಾವ್ಯಾವುದು? ಒಂದು ನೆನ್ಪು ಮಾಡ್ಕೊಳ್ಳಿ, ಸ್ಟೆಮ್ ಹೈಟ್ ಟಾಲ್ ಆ್ಯಂಡ್ ಡ್ವಾರ್ಫ್, ಫ್ಲವರ್ ಕಲರ್ ದಟ್ ಈಸ್ ವೈಲೆಟ್ ಆ್ಯಂಡ್ ವೈಟ್, ಫ್ಲವರ್ ಪೊಸಿಷನ್ ಆಕ್ಸಿಯಲ್ ಟರ್ಮಿನಲ್, ಪಾಡ್ ಶೇಪ್ ಇನ್ಫ್ಲಾಟೆಡ್ ಕಾನ್ಸ್ಟ್ರಿಕ್ಟೆಡ್, ಆಮೇಲೆ ಪಾಡ್ ಕಲರ್ ಗ್ರೀನ್ ಯೆಲ್ಲೋ, ಶೇಪ್ ಆಫ್ ದಿ ಸೀಡ್ ರೌಂಡ್ ರಿಂಕಲ್ಡ್, ಕಲರ್ ಆಫ್ ದಿ ಸೀಡ್ ಅಥವಾ ಕಲರ್ ಆಫ್ ದಿ ಕಾಟಿಲಿಡನ್ ದಟ್ ಈಸ್ ಯೆಲ್ಲೋ ಗ್ರೀನ್. ಹೋಪ್ ಯು ರಿಮೆಂಬರ್. ಅದರಲ್ಲಿ ಫ್ಲವರ್ ಕಲರನ್ನು ತಗೊಂಡಿದ್ದೀನಿ ಎಕ್ಸಾಂಪಲ್ ಆಗಿ, ವೈಲೆಟ್ ಫ್ಲವರ್ಡ್ ಪ್ಲ್ಯಾಂಟ್ ಕ್ರಾಸ್ಡ್ ವಿತ್ ವೈಟ್ ಫ್ಲವರ್ಡ್ ಒನ್ಸ್. ಹೋಪ್ ಯು ರೆಕಗ್ನೈಸ್ ವೈಲೆಟ್ ಈಸ್ ಡಾಮಿನೆಂಟ್, ವೈಟ್ ಈಸ್ ರಿಸೆಸಿವ್. ಸೊ ಜೀನೋಟೈಪನ್ನು ಏನು ಬರಿತಾ ಇದ್ದೀನಿ ನೋಡ್ಕೊಳ್ಳಿ. ಜೀನೋಟೈಪಲ್ಲಿ ವೈಲೆಟ್ಟಿಗೆ ಕ್ಯಾಪಿಟಲ್ ಆಲ್ಫಬೆಟ್ ಡಬ್ಲ್ಯೂವನ್ನು ಯೂಸ್ ಮಾಡಿದ್ದೀನಿ, ಕ್ಯಾಪಿಟಲ್ ಡಬ್ಲ್ಯೂ ಯೂಸ್ ಮಾಡಿದ್ದೀನಿ ವೈಲೆಟ್ಗೆ. ಎರಡು ಕ್ಯಾಪಿಟಲ್ ಡಬ್ಲ್ಯೂ ಬರೆದಿದೆ ಹೋಮೋಝೈಗಸ್. ವೈ ಐ ಹ್ಯಾವ್ ರಿಟರ್ನ್ ಟು ಆಲ್ಫಬೆಟ್ ಅಂತ ಕೇಳಿದರೆ ಜೀನ್ಸ್ ಅಕ್ಕರ್ಸ್ ಇನ್ ಪೇರ್, ವಿ ನೇಮ್ ದಟ್ ಆಸ್ ಅಲೀಲ್, ರಿಮೆಂಬರ್. ಸೊ ಆ್ಯಂಡ್ ವೈಟಿಗೆ ಸ್ಮಾಲ್ ಡಬ್ಲ್ಯೂ ಬರೆದಿದ್ದೀನಿ. ಕ್ಯಾಪಿಟಲ್ ಸ್ಮಾಲ್ಗೆ ಡಿಫ್ರೆನ್ಸ್ ಗೊತ್ತಾಗಲಿಕ್ಕೆ ನಾನು ಈ ಥರ ಮೆನ್ಷನ್ ಮಾಡಿದ್ದೀನಿ ಡಬ್ಲ್ಯೂವನ್ನು. ಓಕೆ, ನೆಕ್ಸ್ಟ್ ಈಸ್ ಗ್ಯಾಮೀಟ್. ಗ್ಯಾಮೀಟಲ್ಲಿ ಒಂದು ಕ್ಯಾಪಿಟಲ್ ಡಬ್ಲ್ಯೂವನ್ನು ಬರೆದಿದ್ದೀನಿ, ಸರ್ಕಲ್ ಹಾಕಬೇಕು ಅಂತ ಹೇಳಿದ್ದೆ ಗ್ಯಾಮೀಟಿಗೆ. ನೆಕ್ಸ್ಟು ಇನ್ನೊಂದು ಸ್ಮಾಲ್ ಡಬ್ಲ್ಯೂವನ್ನು ಬರೆದಿದ್ದೀನಿ. ನಾವು ಎಫ್ ಒನ್ ಪ್ಲ್ಯಾಂಟ್ ಅಪಿಯರ್ ಆಯಿತು. ಎಫ್ ಒನ್ ಪ್ಲ್ಯಾಂಟಿನ ಕ್ಯಾರೆಕ್ಟರ್ ಏನು ಬರುತ್ತೆ ಅಂತಂದರೆ ಲೈಕ್ ದಿಸ್, ಹೆಟಿರೋಝೈಗಸ್. ಏನಿರಬೇಕು ಇದರ ಫಿನೋಟೈಪ್? ಕ್ಯಾಪಿಟಲ್ ಡಬ್ಲ್ಯೂ ವೈಲೆಟ್ ಇರೋದ್ರಿಂದ ದ ಕಲರ್ ಆಫ್ ದಿ ಫ್ಲವರ್ ಈಸ್ ವೈಲೆಟ್ ಕಲರ್. ಕ್ಲಿಯರ್? ಇದು ನಿಮಗೆ ಗೊತ್ತಾಯಿತು. ಟೆಸ್ಟ್ ಕ್ರಾಸ್ ಅಂದರೆ ಏನು ಮಾಡಬೇಕು ಆ್ಯಕ್ಚುಲಿ? ಟೆಸ್ಟ್ ಕ್ರಾಸಿನ ಡೆಫಿನಿಷನ್ ಶುರುವಾಗೋದೆ ವೆನ್ ದಿ ಎಫ್ ಒನ್ ಹೈಬ್ರಿಡ್, ಎಫ್ ಒನ್ ಹೈಬ್ರಿಡ್ ಕ್ರಾಸ್ಡ್ ವಿತ್ ರಿಸೆಸಿವ್ ಪೇರೆಂಟ್. ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಎಫ್ ಒನ್ ಹೈಬ್ರಿಡ್ ಕ್ರಾಸ್ಡ್ ವಿತ್ ರಿಸೆಸಿವ್ ಪೇರೆಂಟ್. ಹೋಪ್ ನಾನು ಈಗ ಬರೆದಿರುವಂಥದ್ದು ನಿಮಗೆ ಗೊತ್ತಾಗಿದೆ ಅಂತಂದರೆ ಟೆಸ್ಟ್ ಕ್ರಾಸಿನ ಕ್ರಾಸನ್ನು ಈಗ ಬರಿತೀನಿ. ಎಫ್ ಒನ್ ಹೈಬ್ರಿಡ್ ಅಂದರೆ ಯಾವುದು? ದಿಸ್ ಈಸ್ ಎಫ್ ಒನ್ ಹೈಬ್ರಿಡ್, ದಟ್ ಈಸ್ ಕ್ಯಾಪಿಟಲ್ ಡಬ್ಲ್ಯೂ ಸ್ಮಾಲ್ ಡಬ್ಲ್ಯೂ ಇದೆ, ಎಫ್ ಒನ್ ಹೈಬ್ರಿಡ್ ಕ್ರಾಸ್ಡ್ ವಿತ್ ರಿಸೆಸಿವ್ ಪೇರೆಂಟ್. ರಿಸೆಸಿವ್ ಅಂದರೆ ಯಾವುದು? ಎರಡು ಸ್ಮಾಲ್ ಆಲ್ಫಬೆಟ್ಸನ್ನು ಯೂಸ್ ಮಾಡಿರೋದು ರಿಸೆಸಿವ್. ಸೊ ರಿಸೆಸಿವಲ್ಲಿ ಸ್ಮಾಲ್ ಡಬ್ಲ್ಯೂ ಈಸ್ ಎ ರಿಸೆಸಿವ್ ಪೇರೆಂಟ್ ಆಯಿತು. ನಾವು ಇದಕ್ಕೆ ಗ್ಯಾಮೀಟ್ಸನ್ನು ಬರಿಬೇಕಾಗಿದೆ. ನೋಡಿ, ನಾನು ಮತ್ತೆ ಸೇಮ್ ಇರೋದ್ರಿಂದ ಈ ಹೆಡ್ಡಿಂಗ್ಗಳನ್ನು ಬರಿತಾ ಇಲ್ಲ, ನಿಮಗೆ ಗೊತ್ತಾಗತ್ತೆ ಅಂತ ಅಂದ್ಕೊಳ್ತೀನಿ. ಈ ಕಂಡೀಷನಲ್ಲಿ ಗ್ಯಾಮೀಟನ್ನು ಹೇಗೆ ಬರಿಬೇಕು? ಲೆಟ್ ಮೀ ಶೋ ಇನ್ ಕ್ಲಿಯರ್. ಓಕೆ, ಫಿನೋಟೈಪಿಗೆ ಬನ್ನಿ. ಇಟ್ ಈಸ್ ವೈಲೆಟ್. ನಾನೀಗ ಮಾಡ್ತಾ ಇರೋದು ಟೆಸ್ಟ್ ಕ್ರಾಸನ್ನು, ವೈಲೆಟ್ ಕ್ರಾಸ್ಡ್ ವಿತ್ ರಿಸೆಸಿವ್ ಪೇರೆಂಟ್ ಅಂತ ಹೇಳಿದೆ. ರಿಸೆಸಿವ್ ಪೇರೆಂಟ್ ಈಸ್ ವೈಟ್. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ನಾನು ಮುಂಚೆ ಬರೆದಿದ್ದು ರಬ್ ಮಾಡೋಕ್ಕಿಂತ ಮುಂಚೆ ಬರೆದಿದ್ದು ಆ್ಯಕ್ಚುವಲ್ ಕ್ರಾಸ್ ಅದು. ಈಗ ನಾನು ಬರಿತಾ ಇರೋದು ಟೆಸ್ಟ್ ಕ್ರಾಸನ್ನು, ವೈಲೆಟ್ ವೈಟ್. ವೈಲೆಟ್ಟಲ್ಲಿ ಯಾವುದು ತಗೊಳ್ಬೇಕು ಅಂತ ಹೇಳಿದೆ, ರಿಮೆಂಬರ್ ಎಫ್ ಒನ್ನನ್ನು ನಾವು ತಗೊಳ್ತಾ ಇರೋದ್ರಿಂದ ವೈಲೆಟ್ಟಿನ ಜೀನೋಟೈಪಲ್ಲಿ ಏನಾಗಿರಬೇಕು? ಇಟ್ ಈಸ್ ಹೆಟಿರೋಝೈಗಸ್ ಆಗಿರಬೇಕು, ಹೆಟಿರೋಝೈಗಸ್. ಅದೇ ಪೇರೆಂಟ್ ಕ್ರಾಸ್ ಆಗಿದ್ದರೆ ಎರಡು ಕ್ಯಾಪಿಟಲ್ ಡಬ್ಲ್ಯೂ ತಗೊಳ್ಬೇಕಿತ್ತು, ನಾನು ಮುಂಚೆ ಬರೆದಿದ್ದೆ ನೋಡಿ ಅದನ್ನು. ನಾವು ಕ್ರಾಸ್ಡ್ ವಿತ್
white. Recessive parent anna torisiddini. Now this recessive parent alli iga violet ina gametes anna baribeku. Heterozygous irodrinda nimge gottide ondu capital W one gamete, small w another gamete, two gametes aitu. Whereas illi small w ondu gamete anna bardiddini. ಈಗ ಇಲ್ಲಿ ಬರೋದು ಯಾವುದಾಗುತ್ತೆ ಇದು ಎಫ್ ಒನ್ ಅನ್ನೇ ನಾವು ಕ್ರಾಸ್ ಮಾಡಿ ಬರೆದಿರೋದ್ರಿಂದ ಇಟ್ ಈಸ್ ಎಫ್ ಟು ಆಗುತ್ತೆ ಸೊ ಪ್ಲೀಸ್ ರಿಮೆಂಬರ್ ಇಟ್ ಈಸ್ ಎಫ್ ಟು ಎಫ್ ಟೂದಲ್ಲಿ ಹೇಗೆ ಬರೀಬೇಕು ಅಂದರೆ ಲೈಕ್ ದಿಸ್ ಸ್ಕ್ವೇರ್ ಹಾಕೋದನ್ನು ಹೇಳ್ಕೊಟ್ಟಿದ್ದೆ ಪುನೆಟ್ ಸ್ಕ್ವೇರ್ ಹಾಕೋದನ್ನು ಸೊ ಇಲ್ಲಿ ಒಂದು ಸೈಡಲ್ಲಿ ಗ್ಯಾಮೀಟನ್ನು ಬರೀಬೇಕು ಮೇಲ್ ಮತ್ತು ಫೀಮೇಲ್ ಈ ಒಂದು ಬಾಕ್ಸಲ್ಲಿ ಈ ಸೈಡಿನ ಗ್ಯಾಮಿಟ್ಸನ್ನು ತೋರಿಸಿ ಇನ್ನೊಂದನ್ನು ಇಲ್ಲಿ ಮೆನ್ಷನ್ ಮಾಡಿ ಸೊ ಒಂದು ಕಡೆ ಕ್ಯಾಪಿಟಲ್ W ಇದೆ ಇನ್ನೊಂದು ಸ್ಮಾಲ್ W ಇದೆ ಈ ಎರಡೂ ಗ್ಯಾಮಿಟ್ಗಳನ್ನು ಇಲ್ಲಿ ಬರೆದಿದ್ದೀನಿ ಇಂಟು ಮಾರ್ಕಿನ ನೆಕ್ಸ್ಟ್ ಇರೋದು ಒಂದೇ ಒಂದು ಗ್ಯಾಮಿಟ್ ಸೊ ಇಲ್ಲಿ ಸ್ಮಾಲ್ W ಬರೆದಿದ್ದೀನಿ ಕ್ಲಿಯರ್ ನಾವು ಕ್ರಾಸ್ ಮಾಡಿದಾಗ ಏನು ಬಂತು ಸಿ ಕ್ಯಾಪಿಟಲ್ W ಸ್ಮಾಲ್ W ಹಿಯರ್ ಸ್ಮಾಲ್ W ಸ್ಮಾಲ್ ಸೊ ಅಂದರೆ ಫೀನೋಟಿಪಿಕ್ ರೇಷ್ಯೋ ಫೀನೋಟಿಪಿಕ್ ರೇಷ್ಯೋ ಎಷ್ಟು ಬರಬೇಕು ಹಿಯರ್ ಇದರ ಫೀನೋಟೈಪ್ ಏನು ಕ್ಯಾಪಿಟಲ್ ಆಲ್ಫಬೆಟ್ ಇರೋದ್ರಿಂದ ಡಾಮಿನೆಂಟ್ ಕ್ಯಾರೆಕ್ಟರ್ ಇಟ್ ಈಸ್ ವೈಲೆಟ್ ಸ್ಮಾಲ್ ಎರಡೂ ಸ್ಮಾಲ್ ಇರೋದ್ರಿಂದ ಇಟ್ ಈಸ್ ರಿಸೆಸಿವ್ ವೈಟ್ ಕ್ಲಿಯರ್ ಸೊ ಫೀನೋಟಿಪಿಕ್ ರೇಷ್ಯೋದಲ್ಲಿ ಒನ್ ವೈಲೆಟ್ ಫ್ಲವರ್ಡ್ ಪ್ಲ್ಯಾಂಟ್ ಈಸ್ ಟು ಒನ್ ವೈಟ್ ಫ್ಲವರ್ಡ್ ಪ್ಲ್ಯಾಂಟ್ ಒನ್ ಈಸ್ ಟು ಒನ್ ವಾಟ್ ಈಸ್ ದಿ ಜೀನೋಟಿಪಿಕ್ ರೇಷ್ಯೋ ಹಾಗಾದರೆ ಜೀನೋಟಿಪಿಕ್ ರೇಷ್ಯೋದಲ್ಲೂ ಎಷ್ಟು ಬರಬೇಕು ಜೀನೋಟಿಪಿಕ್ ರೇಷ್ಯೋ ಒಂದು ಹೆಟಿರೋಝೈಗಸ್ ಇದೆ ಒಂದು ಹೋಮೋಝೈಗಸ್ ಇದೆ ಎಗೇನ್ ಇಟ್ ಈಸ್ ಒನ್ ಈಸ್ ಟು ಒನ್ ಹೋಪ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಫಿನೋಟಿಪಿಕ್ ರೇಷ್ಯೋ ಒನ್ ಈಸ್ ಟು ಒನ್ ಜೀನೋಟಿಪಿಕ್ ರೇಷ್ಯೋ ಈಸ್ ಆಲ್ಸೋ ಒನ್ ಈಸ್ ಟು ಒನ್ ಸಪೋಸ್ ಈ ಥರದ ಕ್ರಾಸ್ ಏನಿದೆ ಇದನ್ನು ಟೆಸ್ಟ್ ಕ್ರಾಸ್ ಅಂತ ಕರೀತಾ ಇರೋದು ಏನು ವಾಟ್ ಈಸ್ ದ ಡೆಫಿನಿಷನ್ ಆಫ್ ಟೆಸ್ಟ್ ಕ್ರಾಸ್ ಹಾಗಾದರೆ ದಿ ಎಫ್ ಒನ್ ಹೈಬ್ರಿಡ್ ಯಾವುದು ಎಫ್ ಒನ್ ಹೈಬ್ರಿಡ್ ಅಂದರೆ ದಿಸ್ ಒನ್ ಸರ್ ಹೇಗೆ ಹೇಳ್ತೀರಿ ಹೌ ಇಟ್ ಈಸ್ ಎ ಹೈಬ್ರಿಡ್ ಅಂತ ಕೇಳಿದರೆ ಇದರ ಮುಂಚೆ ಬರೆದಿದ್ದೆ ಅದನ್ನು ನೆನಪು ಮಾಡ್ಕೊಳ್ಳಿ ಹೋಮೋಝೈಗಸ್ ವೈಲೆಟ್ ಕ್ರಾಸ್ಡ್ ವಿತ್ ಹೋಮೋಝೈಗಸ್ ವೈಟ್ ಸ್ಮಾಲ್ ಸ್ಮಾಲ್ ಆಲ್ಫಾಬೆಟ್ ಇದ್ದರೆ ವೈಟ್ ಇತ್ತು ಎರಡೂ ಕ್ಯಾಪಿಟಲ್ W ಬರೆದಿದ್ದೆ ವೈಲೆಟ್ ಇತ್ತು ಕ್ರಾಸ್ ಮಾಡಿದಾಗ ಎಫ್ ಒನ್ ಬಂತು ಹೆಟಿರೋಝೈಗಸ್ ವೈಲೆಟ್ ಆಗಿತ್ತು ಹೆಟಿರೋಝೈಗಸ್ ವೈಲೆಟ್ ಕ್ರಾಸ್ಡ್ ವಿತ್ ಹೋಮೋಝೈಗಸ್ ವೈಟ್ ಇಟ್ ಈಸ್ ಎ ರಿಸೆಸಿವ್ ಎಫ್ ಟು ಬರುವಂಥ ಪ್ಲ್ಯಾಂಟ್ಸ್ ಏನಿದೆ ಒನ್ ವೈಲೆಟ್ ಒನ್ ವೈಟ್ ಅಪಿಯರ್ ಆಯಿತು ಸೊ ಒನ್ ವೈಟ್ ಒನ್ ವೈಲೆಟ್ ಒನ್ ಈಸ್ ಟು ಒನ್ ರೇಷ್ಯೋ ಬಂದರೆ ಅದನ್ನು ಟೆಸ್ಟ್ ಕ್ರಾಸ್ ಕ್ರಾಸಿಂಗ್ ಆಫ್ ಎಫ್ ಒನ್ ಹೈಬ್ರಿಡ್ ವಿತ್ ರಿಸೆಸಿವ್ ಪೇರೆಂಟ್ ಇಟ್ಸ್ ಅ ಡೆಫಿನೇಷನ್ ಅಡ್ವಾಂಟೇಜ್ ಏನದು ಯಾ ಹೇಗೆ ಗೊತ್ತಾಗತ್ತೆ ನಾನು ಹೇಳಿದೆ ನಿಮಗೆ ಒಂದು ವೈಲೆಟ್ ಫ್ಲವರ್ಡ್ ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ ವೈಲೆಟ್ ಫ್ಲವರ್ಡ್ ಯು ಹ್ಯಾವ್ ಟು ಫೈಂಡ್ ಔಟ್ ವೆದರ್ ದಟ್ ಪ್ಲ್ಯಾಂಟ್ ಹ್ಯಾಸ್ ಜೀನೋಟೈಪ್ like this or like this homozygous ಆ heterozygous ಆ ಅಂತ ಗೊತ್ತಾಗಬೇಕು ನಿಮಗೆ ಆವಾಗ ಇರುವಂಥ ಮೆಥಡ್ ಏನು ಟೆಸ್ಟ್ ಕ್ರಾಸ್ ಸೊ ಒನ್ ಸಿಗ್ನಿಫಿಕೆನ್ಸ್ ಈಸ್ ಟು ನೋ ದಿ ಜೀನೋ ಟೈಪ್ ಆಫ್ ಟೆಸ್ಟ್ ಪ್ಲ್ಯಾಂಟ್ ನಿಮಗೆ ಕೊಟ್ಟಿರುವಂಥ ಪ್ಲ್ಯಾಂಟಿನ ಜೀನೋ ಟೈಪ್ ಯಾವುದು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ದಿಸ್ ಟೆಕ್ನಿಕ್ ಈಸ್ ಐಡೆಂಟಿಫೈಡ್ ಸೆಕೆಂಡ್ ಅಡ್ವಾಂಟೇಜ್ ಏನು ಟು ನೋ ದಿ ಡಾಮಿನೆಂಟ್ ಫಿನೋಟೈಪ್ಸ್ ಜೀನೋಟೈಪ್ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಟು ನೋ ಡಾಮಿನೆಂಟ್ ಫಿನೋಟೈಪ್ಸ್ ಜೀನೋಟೈಪ್ ಯಾವುದು ಯಾವುದು ಹಾಗಂದ್ರೆ ಡಾಮಿನೆಂಟ್ ಫಿನೋಟೈಪ್ ಯಾವುದು ವೈಲೆಟ್ ಅದರ ಜೀನೋಟೈಪ್ಸ್ ಯಾವ್ಯಾವ್ದು ಪಾಸಿಬಿಲಿಟಿ ಇದೆ ಹೋಮೋಝೈಗಸ್ ವೈಲೆಟ್ ಹೆಟಿರೋಝೈಗಸ್ ವೈಲೆಟ್ ಹೋಮೋಝೈಗಸ್ ಅಥವಾ ಹೆಟಿರೋಝೈಗಸಲ್ಲಿ ಯಾವುದು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಟೆಸ್ಟ್ ಕ್ರಾಸನ್ನು ಮಾಡ್ತೀವಿ ಐ ರಿಪೀಟ್ ದ ಸೆಕೆಂಡ್ ಸಿಗ್ನಿಫಿಕೆನ್ಸ್ ಟು ನೋ ದಿ ಡಾಮಿನೆಂಟ್ ಫಿನೋಟೈಪ್ಸ್ ಜೀನೋಟೈಪ್ ವೆದರ್ ಇಟ್ ಈಸ್ ಹೋಮೋಝೈಗಸ್ ಆರ್
ಹೆಟಿರೋಸೈಗಸ್. ಈ ಎರಡು ಸಿಗ್ನಿಫಿಕೆನ್ಸಸ್ ಇದೆ. ಒಂದು ಡೌಟ್ ಅಪಿಯರ್ ಆಗ್ಬೋದು, ಟೆಸ್ಟ್ ಕ್ರಾಸಲ್ಲಿ ಈ ಥರ ಮಾಡಿದಾಗ ಒನ್ ಇಸ್ ಟು ಒನ್ ರೇಷ್ಯೋ ಅಪಿಯರ್ ಆದರೆ ಇಟ್ ಈಸ್ ಹೆಟ್ರೋಸೈಗಸ್ ಅನ್ನೋದು ಗೊತ್ತಾಯಿತು. ಸಪೋಸ್ ನಮಗೆ ಕೊಟ್ಟಿರುವಂಥ ವೈಲೆಟ್ ಫ್ಲವರ್ಡ್ ಪ್ಲ್ಯಾಂಟ್ ಹೋಮೋಸೈಗಸ್ ಆಗಿದ್ರೆ ಹೇಗೆ ಗೊತ್ತಾಗುತ್ತೆ? ಆ ಕ್ರಾಸನ್ನು ಬರೀತೀನಿ ನೋಡಿ. ಸಪೋಸ್ ಟೆಸ್ಟೆಡ್ ಪ್ಲ್ಯಾಂಟ್ ಈಸ್ ಹೋಮೋಸೈಗಸ್, ಕ್ಯಾಪಿಟಲ್ ಡಬ್ಲ್ಯೂ ಕ್ಯಾಪಿಟಲ್ ಡಬ್ಲ್ಯೂ ಹೋಮೋಸೈಗಸ್ ವೈಲೆಟ್ ಕ್ರಾಸ್ಡ್ ವಿತ್ ಹೋಮೋಸೈಗಸ್ ವೈಟ್, ಗ್ಯಾಮೀಟಲ್ಲಿ ಒಂದು ಡಬ್ಲ್ಯೂವನ್ನು ಬರ್ಕೊಳ್ತಾ ಇದ್ದೀವಿ ಬಿಕಾಸ್ ಸಿಮಿಲರ್ ಇದೆ. ಹಿಯರ್ ಇಟ್ ಈಸ್ ಒನ್ ಡಬ್ಲ್ಯೂ, ಸ್ಮಾಲ್ ಡಬ್ಲ್ಯೂ ಮಾತ್ರ ಬರಿತಾ ಇದ್ದೀನಿ. ಸೊ ಇಲ್ಲಿ ಬಂದಿರುವಂಥ ಎಫ್ ಟು ಪ್ಲ್ಯಾಂಟ್ಸ್ ಏನಿದೆ ಲೈಕ್ ದಿಸ್, ಇಟ್ ಈಸ್ ವೈಲೆಟ್. ಅಂದರೆ ಟೆಸ್ಟ್ ಮಾಡ್ತಾ ಇರುವಂಥ ಪ್ಲ್ಯಾಂಟ್, ನಿಮಗೆ ಕೊಟ್ಟಿರುವಂಥ ವೈಲೆಟ್ ಫ್ಲವರ್ಡ್ ಪ್ಲ್ಯಾಂಟ್ ಹೋಮೋಸೈಗಸ್ ಆಗಿದ್ರೆ ಇಟ್ ಈಸ್ ದಿ ರೇಷ್ಯೋ, ಆಲ್ ಪ್ಲ್ಯಾಂಟ್ಸ್ ಫಾರ್ ವೈಲೆಟ್. ಸಪೋಸ್ ನಿಮಗೆ ಕೊಟ್ಟಿರುವಂಥ ಟೆಸ್ಟ್ ಪ್ಲ್ಯಾಂಟ್ ಹೆಟಿರೋಸೈಗಸ್ ವೈಲೆಟ್ ಆಗಿದ್ರೆ ಯು ವಿಲ್ ಗೆಟ್ ಒನ್ ವೈಲೆಟ್ ಒನ್ ವೈಟ್ ಫ್ಲವರ್. ಸೊ ಇದನ್ನು ಟೆಸ್ಟ್ ಕ್ರಾಸ್ ಅಂತ ಕರೆಯೋದು. ಟು ಐಡೆಂಟಿಫೈ ದ ಟೆಸ್ಟೆಡ್ ಪ್ಲ್ಯಾಂಟ್ ಆರ್ ಆ್ಯನಿಮಲ್ ವಿಚ್ ಈಸ್ ಹೋಮೋಸೈಗಸ್ ಆರ್ ಹೆಟ್ರೋಸೈಗಸ್ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ದಿಸ್ ಟೆಕ್ನಿಕ್, ಟೆಸ್ಟ್ ಕ್ರಾಸ್ ಅಂತ ಕರಿತೀವಿ. ಸೊ ಎಕ್ಸಾಮಿಗೆ ಹೇಗೆ ರೆಡಿ ಆಗಬೇಕು, ವಾಟ್ ಈಸ್ ಟೆಸ್ಟ್ ಕ್ರಾಸ್ ಅನ್ನೋದನ್ನು ಓದ್ಕೊಳ್ಬೇಕು. ಡೆಫಿನಿಷನ್ ಏನು, ಇಟ್ ಈಸ್ ದಿ ಕ್ರಾಸಿಂಗ್ ಆಫ್ ಎಫ್ ಒನ್ ಹೈಬ್ರಿಡ್ ವಿತ್ ರಿಸೆಸಿವ್ ಪೇರೆಂಟ್. ಲಿಸ್ಟ್ ದಿ ಸಿಗ್ನಿಫಿಕೆನ್ಸ್ ಅಂತ ಕೇಳಿದಾಗ ಎರಡು ಸಿಗ್ನಿಫಿಕೆನ್ಸನ್ನು ಮೆನ್ಷನ್ ಮಾಡಿ. ಒಂದು ಸಿಗ್ನಿಫಿಕೆನ್ಸ್ ಯಾವುದು, ಟು ಐಡೆಂಟಿಫೈ ದಿ ಜೀನೋ ಟೈಪ್ ಆಫ್ ಟೆಸ್ಟ್ ಪ್ಲ್ಯಾಂಟ್. ಇನ್ನೊಂದು ಸಿಗ್ನಿಫಿಕೆನ್ಸ್ ಯಾವುದು, ಟು ಐಡೆಂಟಿಫೈ ದಿ ಡಾಮಿನೆಂಟ್ ಫೀನೋಟೈಪ್ಸ್ ಜೀನೋಟೈಪ್. ಕನ್ಫ್ಯೂಷನ್ ಆಗಬೇಡಿ ವರ್ಡಲ್ಲಿ. ಟು ಐಡೆಂಟಿಫೈ ಡಾಮಿನೆಂಟ್ ಫೀನೋಟೈಪ್ಸ್ ಜೀನೋಟೈಪ್, ವೆದರ್ ಇಟ್ ಈಸ್ ಹೋಮೋಸೈಗಸ್ ಡಾಮಿನೆಂಟ್ ಆರ್ ಹೆಟಿರೋಸೈಗಸ್ ಡಾಮಿನೆಂಟ್. ಸೊ ಇದಕ್ಕೆ ಟೆಸ್ಟ್ ಕ್ರಾಸ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಓಕೆ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಅನದರ್ ಕಾನ್ಸೆಪ್ಟ್ ವಿಚ್ ಈಸ್ ಡಿವಿಯೇಷನ್ ಫ್ರಮ್ ದಿ ಮೆಂಡಲ್. ಅಂದರೆ ಮೆಂಡಲ್ ಹೇಳಿರುವಂಥ ಕಾನ್ಸೆಪ್ಟಿನ ಹೊರತಾಗಿರುವಂಥ ಕಾನ್ಸೆಪ್ಟ್ ಅದು. ದಟ್ ಈಸ್ ನೇಮ್ಡ್ ಆಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀವಿ. ಸೊ ಇದು ಸೆಕೆಂಡ್ 5 ಮಾರ್ಕಿನ ಕ್ವಶನ್. ಪ್ಲೀಸ್ ರಿಮೆಂಬರ್, ಫಸ್ಟ್ ಕ್ವಶನ್ ಯಾವುದು ಅಂತ ಹೇಳಿದೆ, ಸ್ಟೇಟ್ ದಿ ಲಾ ಆಫ್ ಸೆಗ್ರಿಗೇಷನ್. ಮೆಂಡಲ್ ಫಸ್ಟ್ ಲಾ ಹೇಳಿದ್ದೆ, ಮೋನೋ ಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್, 5 ಮಾರ್ಕಿಗೆ ಅದು. ಇದು ಸೆಕೆಂಡ್ 5 ಮಾರ್ಕಿನ ಕ್ವಶನ್. ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಎಕ್ಸ್ಪ್ಲೈನ್ ಬೈ ಟೇಕಿಂಗ್ ಸ್ಯೂಟಬಲ್ ಎಕ್ಸಾಂಪಲ್ ಅಂತ 5 ಮಾರ್ಕಲ್ಲಿ ಕೇಳ್ತಾರೆ. ಇಲ್ಲಿ ಕೂಡ ಹೇಗೆ ಪ್ಯಾಟ್ರನ್ ಇರೋದು, ಡೆಫಿನಿಷನ್ಗೆ 1 ಮಾರ್ಕ್ ಇದೆ, ಕ್ರಾಸನ್ನು ಬರೆದ್ರೆ 2 ಮಾರ್ಕ್, ಎಕ್ಸ್ಪ್ಲೈನ್ ಮಾಡಿದರೆ 2 ಮಾರ್ಕ್. ಸೊ ಈ ಥರ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನೋದು ಏನಿದು, ವೈ ಇಟ್ ಈಸ್ ಡಿವಿಯೇಷನ್ ಫ್ರಮ್ ದಿ ಮೆಂಡಲ್. ಮೆಂಡಲ್ ಲಾ ಏನು ಹೇಳ್ತಾ ಇತ್ತು ಅಂದರೆ, ವೆನ್ ಡಾಮಿನೆಂಟ್ ಕ್ಯಾರೆಕ್ಟರ್ ಕ್ರಾಸ್ಡ್ ವಿತ್ ರಿಸೆಸಿವ್ ಕ್ಯಾರೆಕ್ಟರ್ ಆಲ್ ಎಫ್ ಒನ್ ವರ್ ಡಾಮಿನೆಂಟ್, ಅದು ಹೆಟಿರೋಸೈಗಸ್ ಡಾಮಿನೆಂಟ್. ಬಟ್ ಈ ನಾನು ಹೇಳ್ತಾ ಇರುವಂಥ ಕಾನ್ಸೆಪ್ಟಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ವೆನ್ ದ ಡಾಮಿನೆಂಟ್ ಕ್ಯಾರೆಕ್ಟರ್ ಕ್ರಾಸ್ಡ್ ವಿತ್ ರಿಸೆಸಿವ್ ಕ್ಯಾರೆಕ್ಟರ್ ದ ಎಫ್ ಒನ್ ಇಂಡಿವಿಜುವಲ್ಸ್ ವರ್ ನಾಟ್ ರಿಸೆಂಬ್ಲಿಂಗ್ ಬೋತ್ ದ ಪೇರೆಂಟ್ಸ್. ಡಾಮಿನೆಂಟ್ ಕ್ಯಾರೆಕ್ಟರ್ಸು ಇರೋದಿಲ್ಲ, ರಿಸೆಸಿವ್ ಕ್ಯಾರೆಕ್ಟರ್ಸು ಇರೋದಿಲ್ಲ. ಹೇಗಿರುತ್ತೆ ಹಾಗಾದರೆ, ದ ಫೀನೋ ಟೈಪ್ ಆಫ್ ಎಫ್ ಒನ್ ಬಿಟ್ವೀನ್ ಟೂ, ಡಾಮಿನೆಂಟೂ ಇಲ್ಲ ಫುಲ್ಲಿ, ರಿಸೆಸಿವ್ ಕ್ಯಾರೆಕ್ಟರ್ ಕೂಡ ಇಲ್ಲ, ಆ ಎರಡೂ ಕ್ಯಾರೆಕ್ಟರ್ಗೆ ಮಧ್ಯದಲ್ಲಿ ಇಂಟರ್ಮೀಡಿಯೇಟಲ್ಲಿ ಒಂದು ಕ್ಯಾರೆಕ್ಟರ್ ಅಪಿಯರ್ ಆಗುತ್ತೆ. ದಟ್ಸ್ ವೈ ದ ಫೀನೋ ಟೈಪ್ ಆಫ್ ಎಫ್ ಒನ್ ವಾಸ್ ಇನ್ ಬಿಟ್ವೀನ್ ದಿ ಟೂ ಪೇರೆಂಟ್ಸ್, ಡಿಡ್ ನಾಟ್ ರಿಸೆಂಬಲ್ ಬೋತ್ ದಿ ಪೇರೆಂಟ್, ಹೆನ್ಸ್ ಇಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಡಾಮಿನೆಂಟ್ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಆಗಲಿಲ್ಲ ಅನ್ನುವಂಥ ಕ್ಯಾರೆಕ್ಟರನ್ನು ಹೇಳ್ತೀವಿ. ಓಕೆ,
ಫಸ್ಟ್ ಕ್ರಾಸನ್ನು ಬರಿತೀನಿ, ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಅನ್ನೋದು. ಅಲ್ಲಿ ಸ್ಟಾರ್ಟ್ ವಿತ್ ಫಿನೋಟೈಪ್. ಈ ಇನ್ಕಂಪ್ಲೀಟ್ ಡಾಮಿನೆನ್ಸನ್ನು ಹೇಳಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ, ಇಟ್ ಈಸ್ ಫ್ಲವರ್ ಕಲರ್ ಇನ್ ಪ್ಲ್ಯಾಂಟ್ ದಟ್ ಈಸ್ ಸ್ನ್ಯಾಪ್ ಡ್ರ್ಯಾಗನ್ ಪ್ಲ್ಯಾಂಟ್ ಅಂತ ಕರಿತೀವಿ. ಸ್ನ್ಯಾಪ್ ಡ್ರ್ಯಾಗನ್, ಇದಕ್ಕೆ ಮಲ್ಟಿಪಲ್ ನೇಮ್ಸ್ ಇದೆ. ಸ್ನ್ಯಾಪ್ ಡ್ರ್ಯಾಗನ್ ಅಂತ ಕರಿಬೋದು, ಫೋರ್ ಓ ಕ್ಲಾಕ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ಈ ಪ್ಲ್ಯಾಂಟಲ್ಲಿ ಫಿನೋಟೈಪ್ ಬಂದರೆ ವೈಲ್ಡ್ ವೆರೈಟಿಯಲ್ಲಿ ಎರಡು ಕಲರ್ಸ್ ಪಾಸಿಬಿಲಿಟಿ ಇದೆ. ಸೊ ಒಂದು ರೆಡ್ ಫ್ಲವರ್ಡ್ ಪ್ಲ್ಯಾಂಟ್, ಇನ್ನೊಂದು ವೈಟ್ ಫ್ಲವರ್ಡ್, ರೆಡ್ ಫ್ಲವರ್ಡ್ ಆ್ಯಂಡ್ ವೈಟ್ ಫ್ಲವರ್ಡ್ ಪ್ಲ್ಯಾಂಟ್ಸ್. ಜೀನೋಟೈಪ್ ಏನಿರುತ್ತೆ ಅಂದರೆ, ದ ಜೀನೋಟೈಪ್ ಫಾರ್ ವೈಟ್ ಫ್ಲವರ್ಡ್ ಪ್ಲ್ಯಾಂಟ್ ಏನಿದೆ, ಇಟ್ ಈಸ್ ಕ್ಯಾಪಿಟಲ್ ಆರ್. ಸೊ ಅಲ್ಲಿಗೆ ಅಂಡರ್ಸ್ಟುಡ್, ರೆಡ್ ಈಸ್ ಡಾಮಿನೆಂಟ್ ಅಂತ. ಫಾರ್ ವೈಟ್ ಕಲರ್ ಇಟ್ ಈಸ್ ಸ್ಮಾಲ್ ಆರ್ ರಿಸೆಸಿವ್ ಅಂತಾಯಿತು. ಗ್ಯಾಮೀಟ್ಸನ್ನು ಬರೀಬೇಕು. ಗ್ಯಾಮೀಟಲ್ಲಿ ಏನಿರುತ್ತೆ ಅಂದರೆ, ರೆಡ್ಡಿಗೆ ಎರಡೂ ಸೇಮ್ ಇರೋದ್ರಿಂದ, ಹೋಮೋಸೈಗಸ್ ಇರೋದ್ರಿಂದ ಒಂದು ಆರನ್ನು ಬರೆದು ಸರ್ಕಲನ್ನು ಮಾರ್ಕ್ ಮಾಡಿದ್ದೀನಿ. ಹಾಗೆ ವೈಟಿಗೆ ಎರಡೂ ಸ್ಮಾಲ್ ಆರ್ ಇರೋದ್ರಿಂದ ಒಂದು ಆರನ್ನು ಬರೆದು ಸರ್ಕಲನ್ನು ಹಾಕಿದ್ದೀನಿ. ಸರ್ಕಲನ್ನು ಇಂಡಿಕೇಷನ್ ಮಾಡಿದರೆ ಗ್ಯಾಮೀಟ್ ಅಂತ ಅರ್ಥ. ಎಫ್ ಒನ್ ಇಂಡಿವಿಜುವಲ್ ಆರ್ ಕ್ರಾಸ್ಡ್ ವಿತ್ ಸ್ಮಾಲ್ ಆರ್, ಸೊ ಇಟ್ ಈಸ್ ಲೈಕ್ ದಿಸ್. ಜೀನೋಟೈಪಿನ ಪ್ರಕಾರ ಕ್ಯಾಪಿಟಲ್ ಆರ್ ಇದೆ, ಸ್ಮಾಲ್ ಆರ್ ಇರೋದ್ರಿಂದ ಕ್ಯಾಪಿಟಲ್ ಆರ್ ಅಂದರೆ ರೆಡ್ ಕಲರ್ ಡಾಮಿನೆಂಟ್, ವೈಟ್ ಸ್ಮಾಲ್ ಆರ್ ರಿಸೆಸಿವ್. ಸೊ ಆ್ಯಕ್ಚುಲಿ ಏನು ಬರಬೇಕಿತ್ತು ಫಿನೋಟೈಪ್, ಇಟ್ ಈಸ್ ರೆಡ್ ಬರಬೇಕಿತ್ತು. ಬಟ್ ಹಿಯರ್ ಸರ್ಪ್ರೈಸಿಂಗ್ಲಿ ದ ಕಲರ್ ನೀದರ್ ರೆಡ್ ನಾರ್ ವೈಟ್ ಆ್ಯಂಡ್ ಇಟ್ ಈಸ್ ಪಿಂಕ್ ಕಲರ್ಡ್. ದ ಕ್ಯಾರೆಕ್ಟರ್ ಈಸ್ ಬಿಟ್ವೀನ್ ದಿ ಟೂ ಪೇರೆಂಟ್ಸ್, ರೆಡ್ಡೂ ಬಂದಿಲ್ಲ ವೈಟ್ ಕೂಡ ಬಂದಿಲ್ಲ, ಎರಡೂ ಪೇರೆಂಟಿನ ಇನ್ ಬಿಟ್ವೀನ್ ಪಿಂಕ್ ಕಲರ್ ಒಪ್ಟೈನ್ ಆಯಿತು. ದಿಸ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರೀತಾ ಇರೋದು. ಏನು ಹಾಗಾದರೆ, ವಾಟ್ ಈಸ್ ದ ಡೆಫಿನಿಷನ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ದಿ ಎಫ್ ಒನ್ ಹೈಬ್ರಿಡ್ ಫಿನೋಟೈಪ್. ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಎಫ್ ಒನ್ ಹೈಬ್ರಿಡ್ ಫಿನೋಟೈಪ್ ನಾಟ್ ರಿಸೆಂಬಲ್ ಬೋತ್ ದಿ ಪೇರೆಂಟ್. ಪೇರೆಂಟ್ ಯಾವುದು? ರೆಡ್ ಮತ್ತು ವೈಟ್. ಹಾಗಾದ್ರೆ ಏನಾಯಿತು? ಎಫ್ ಒನ್ ಹೈಬ್ರಿಡ್ ಫಿನೋಟೈಪ್ ನಾಟ್ ರಿಸೆಂಬಲ್ ಬೋತ್ ದಿ ಪೇರೆಂಟ್ ಆ್ಯಂಡ್ ಇಟ್ ವಾಸ್ ಇನ್ ಬಿಟ್ವೀನ್ ಟೂ, ಎರಡೂ ಕ್ಯಾರೆಕ್ಟರ್ ಮಧ್ಯದಲ್ಲಿದೆ. ಅಂದರೆ ಇಟ್ ಈಸ್ ರೆಡ್ ಕೂಡ ಇಲ್ಲ ವೈಟ್ ಇಲ್ಲ, ಎರಡರ ಮಿಕ್ಸ್ಡ್ ಕ್ಯಾರೆಕ್ಟರ್, ಮಧ್ಯದ ಕ್ಯಾರೆಕ್ಟರ್ ಪಿಂಕ್ ಅಪಿಯರ್ ಆಯಿತು. ಇನ್ಕಂಪ್ಲೀಟ್ ಡಾಮಿನೆನ್ಸ್. ಹಾಗಾದರೆ ಈ ಪ್ಲ್ಯಾಂಟಲ್ಲಿ ಯಾವಾಗಲೂ ಪಿಂಕೇ ಬರುತ್ತಾ? ನೋ. ಏನು ಮಾಡೋಣ, ಎಫ್ ಒನ್ ಸೆಲ್ಫನ್ನು ಮಾಡಿ ಟ್ರೈ ಮಾಡೋಣ. ವೆನ್ ಎಫ್ ಒನ್ ಸೆಲ್ಫ್ ಕ್ರಾಸನ್ನು ನೀವು ಮಾಡಿದಾಗ, ಪಿಂಕ್ ಫ್ಲವರ್ಡ್ ಪ್ಲ್ಯಾಂಟ್ ಕ್ರಾಸ್ಡ್ ವಿತ್ ಪಿಂಕ್ ಫ್ಲವರ್ಡ್ ಪ್ಲ್ಯಾಂಟ್, ಯು ವಿಲ್ ಅಬ್ಸರ್ವ್ ದ ಗ್ಯಾಮೀಟ್. ಗ್ಯಾಮೀಟನ್ನು ಹೇಗೆ ಬರಿಬೇಕು? ಹೆಟಿರೋಝೈಗಸ್ ಇರೋದ್ರಿಂದ ಸೆಪರೇಟ್ ಆದ ಆರ್ ಕ್ಯಾಪಿಟಲ್, ಸೆಪರೇಟ್ ಆಗಿ ಸ್ಮಾಲ್ ಆರನ್ನು ಬರಿತಾ ಇದ್ದೀನಿ. ಹಾಗೇ ಹಿಯರ್ ಆಲ್ಸೋ ಎರಡು ಸೆಪರೇಟ್ ಗ್ಯಾಮಿಟ್ಸನ್ನು ಬರೆದಿದ್ದೀನಿ. ಸೆಪರೇಟ್ ಗ್ಯಾಮಿಟ್ ಬರೆದಿರೋದ್ರಿಂದ ಯು ಹ್ಯಾವ್ ಟು ರೈಟ್ ಇನ್ ನೆಕ್ಸ್ಟ್ಲಿ ಎಫ್ ಟೂವನ್ನು ಮೆನ್ಷನ್ ಮಾಡಬೇಕು. ಎಫ್ ಟೂವನ್ನು ಹೇಗೆ ಬರಿತೀರಿ ಅಂತಂದರೆ, ಎಫ್ ಟೂವನ್ನು ಬರಿಬೇಕಾದ್ರೆ ಯು ವಿಲ್ ಗೆಟ್ ಸೊ ಲೈಕ್ ದಿಸ್. ಈ ಥರ ಬಾಕ್ಸನ್ನು ಹಾಕ್ಕೊಳ್ಳಿ. ಬಾಕ್ಸನ್ನು ಹಾಕಿ ಆ್ಯಸ್ ಯೂಶ್ವಲ್ ಗ್ಯಾಮೀಟ್ಸನ್ನು ಬರೀರಿ ಲೈಕ್ ದಿಸ್. ಕ್ರಾಸ್ ಬರೆದಾಗ ಇನ್ ದ ಫಸ್ಟ್ ಬಾಕ್ಸ್ ಇಟ್ ಈಸ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಕಲರ್ ಏನು ಬರಬೇಕು? ರೆಡ್ ಕಲರ್. ನೆಕ್ಸ್ಟ್ ಬಾಕ್ಸಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕಲರ್ ಈಸ್ ಪಿಂಕ್. ಥರ್ಡ್ ಬಾಕ್ಸಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕಲರ್ ಈಸ್ ಪಿಂಕ್. ಲಾಸ್ಟ್ ಬಾಕ್ಸಲ್ಲಿ ಸ್ಮಾಲ್ ಆರ್ ಸ್ಮಾಲ್ ಆರ್, ಕಲರ್ ಈಸ್ ವೈಟ್.
ರೇಷ್ಯೋ ಏನು ಆಪ್ಟೈನ್ ಆಯಿತು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಪಿ ಆರ್ ಅಂತ ಬರೆದಿರ್ತೀನಿ ಶಾರ್ಟ್ಲಿ, ಫಿನೋಟಿಪಿಕ್ ರೇಷ್ಯೋ ಅಂತ ಅರ್ಥ. ಫಿನೋಟಿಪಿಕ್ ರೇಷ್ಯೋದಲ್ಲಿ ಒನ್ ರೆಡ್, ಫಸ್ಟ್ ಬಾಕ್ಸಲ್ಲಿ ಇರೋದು ರೆಡ್, ಸೆಕೆಂಡ್ ಥರ್ಡ್ ಒನ್ನಲ್ಲಿ ಇರೋದು ಪಿಂಕ್ ಆಗಿರೋದ್ರಿಂದ ಟೂ ಪಿಂಕ್, ಒನ್ ರೆಡ್ ಟೂ ಪಿಂಕ್ ಇಸ್ ಟು ಒನ್ ವೈಟ್. ಒಂದು ವೈಟ್ ಕ್ಯಾರೆಕ್ಟರ್ ಅಪಿಯರ್ ಆಯಿತು. ಒನ್ ಇಸ್ ಟು ಟೂ ಇಸ್ ಟು ಒನ್ ಬಂತು, ಒನ್ ರೆಡ್ ಟೂ ಪಿಂಕ್ ಒನ್ ವೈಟ್. ಹಾಗೆ ಜಿನೋಟಿಪಿಕ್ ರೇಷ್ಯೋವನ್ನು ಅಬ್ಸರ್ವ್ ಮಾಡಿದರೆ, ಜಿ ಆರ್ ಅಂತ ಬರೆದಿದ್ದೀನಿ, ಜಿನೋಟಿಪಿಕ್ ರೇಷ್ಯೋ ಇಟ್ ಈಸ್ ಒನ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಟೂ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂದರೆ ಹೆಟಿರೋಸೈಗಸ್ ಕಂಡೀಷನ್, ಆ್ಯಂಡ್ ಲಾಸ್ಟ್ ಬಾಕ್ಸಲ್ಲಿ ಒನ್ ಹೋಮೋಸೈಗಸ್ ರೆಸಿಸಿವ್. ಸೊ ಜಿನೋಟಿಪಿಕ್ ಆ್ಯಸ್ ವೆಲ್ ಆ್ಯಸ್ ಫಿನೋಟಿಪಿಕ್ ರೇಷ್ಯೋ ಬೋತ್ ಆರ್ ಒನ್ ಇಸ್ ಟು ಟೂ ಇಸ್ ಟು ಒನ್. ಇಲ್ಲಿ ನೋಡಿ ಸರ್ಪ್ರೈಸಿಂಗ್ಲಿ ಎಫ್ ಒನ್ನಲ್ಲಿ ಆಲ್ ಪ್ಲ್ಯಾಂಟ್ಸ್ ವರ್ ಪಿಂಕ್ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್, ಬಟ್ ಎಫ್ ಟೂದಲ್ಲಿ ಬೋತ್ ಡಾಮಿನೆಂಟ್ ರೆಡ್ ರಿಸಿಸಿವ್ ವೈಟ್ ಎರಡೂ ಕೂಡ ಅಪಿಯರ್ ಆಯಿತು. ಏನು ಅರ್ಥ ಮಾಡ್ಕೊಳ್ಬೋದು, ಕೆಲವೊಂದು ಪ್ಲ್ಯಾಂಟ್ಸಲ್ಲಿ ಹೆಟಿರೋಸೈಗಸ್ ಕಂಡೀಷನ್ ಬಂದಾಗ ದೇ ಮೇ ಪ್ರೊಡ್ಯೂಸ್ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ಸ್. ಯಾವ ಥರ ಅಂತಂದರೆ ಹೆಟಿರೋಸೈಗಸ್ ಕಂಡೀಷನಲ್ಲಿ ಬೋತ್ ಪೇರೆಂಟ್ಸ್ ಕ್ಯಾರೆಕ್ಟರ್ ಮೇ ನಾಟ್ ಅಪಿಯರ್ ಸೊ ದಟ್ ದ ಹೆಟಿರೋಸೈಗೋಟ್ ಮೇ ಶೋ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ಸೊ ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್. ಡೆಫಿನೇಷನ್ ಏನು ಹೇಳಬೇಕು, ಎಫ್ ಒನ್ ಹೈಬ್ರಿಡ್ಸ್ ಫಿನೋಟೈಪ್ ನಾಟ್ ರಿಸೆಂಬ್ಲಿಂಗ್ ಬೋತ್ ದಿ ಪೇರೆಂಟ್, ಇಟ್ ವಾಸ್ ಇನ್ ಬಿಟ್ವೀನ್ ಟೂ. ಕ್ರಾಸನ್ನು ಬರೀರಿ ಈ ಥರ, ಇಟ್ಸ್ ಸಿಮಿಲರ್ ಟು ಮೊನೋ ಹೈಬ್ರಿಡ್. ಟಾಲ್ ಬರೆದಿರೋ ಜಾಗಕ್ಕೆ ರೆಡ್ ಇದೆ, ಕ್ಯಾಪಿಟಲ್ ಟಿ ಜಾಗಕ್ಕೆ ಕ್ಯಾಪಿಟಲ್ ಆರ್, ಡ್ವಾರ್ಫ್ ಬರೆದಿರೋ ಜಾಗಕ್ಕೆ ವೈಟ್ ಇದೆ, ಸ್ಮಾಲ್ ಟಿ ಜಾಗಕ್ಕೆ ಸ್ಮಾಲ್ ಆರ್, ಇನ್ನು ಉಳಿದಿದ್ದೆಲ್ಲ ಸೇಮ್ ಇರುತ್ತೆ, ಎಕ್ಸ್ಪ್ಲನೇಷನನ್ನು ಮಾಡಿಕೊಂಡು ಹೋಗಿ. ಸೊ ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀವಿ. ಸೊ ಇನ್ ದಿ ಲಾಸ್ಟ್ ಸೆಷನ್ ವಿ ಡಿಸ್ಕಸ್ಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅಂದರೆ ವೆನ್ ಎ ಡಾಮಿನೆಂಟ್ ಜೀನ್ ಕ್ರಾಸ್ಡ್ ವಿತ್ ರಿಸೆಸಿವ್ ಜೀನ್, ದ ಎಫ್ ಒನ್ ಹೈಬ್ರಿಡ್ ಈಸ್ ನಾಟ್ ರಿಸೆಂಬ್ಲಿಂಗ್ ಬೋತ್ ದ ಪೇರೆಂಟ್, ದ ಫಿನೋಟೈಪ್ ಆಫ್ ದ ಎಫ್ ಒನ್ ಹೈಬ್ರಿಡ್ ಈಸ್ ಇನ್ ಬಿಟ್ವೀನ್ ದಿ ಟೂ. ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್ ಅನ್ನು ತಗೊಂಡ್ವಿ, ರೆಡ್ ಫ್ಲವರ್ಡ್ ಪ್ಲ್ಯಾಂಟ್ ಕ್ರಾಸ್ಡ್ ವಿತ್ ವೈಟ್ ಫ್ಲವರ್ಡ್ ಒನ್, ದ ಎಫ್ ಒನ್ ಪ್ಲ್ಯಾಂಟ್ಸ್ ವರ್ ಆ್ಯಕ್ಚುಲಿ ರೆಡ್ ಆಗಬೇಕಿತ್ತು ಬಟ್ ಸರ್ಪ್ರೈಸಿಂಗ್ಲಿ ದೇ ಆರ್ ಪಿಂಕ್ ದ ಕ್ಯಾರೆಕ್ಟರ್ ಇನ್ ಬಿಟ್ವೀನ್ ದ ಪೇರೆಂಟ್ಸ್. ವೆನ್ ದೇ ವರ್ ಸೆಲ್ಫ್ ಕ್ರಾಸ್ಡ್ ಇನ್ ಎಫ್ ಟೂ ವಿ ಗೆಟ್ ಒನ್ ರೆಡ್ ಟೂ ಪಿಂಕ್ ಒನ್ ವೈಟ್, ಒನ್ ಇಸ್ ಟು ಟೂ ಇಸ್ ಟು ಒನ್ ರೇಷ್ಯೋ ಆಪ್ಟೈನ್ ಆಯಿತು. ಲೆಟ್ಸ್ ಡಿಸ್ಕಸ್ ಅನದರ್ ಕಾನ್ಸೆಪ್ಟ್ ಇನ್ ದಿಸ್ ಸೆಷನ್, ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್. ಏನಿದು, ವಾಟ್ ಈಸ್ ಡಾಮಿನೆನ್ಸ್? ಸರ್ ಆಲ್ರೆಡಿ ಕೇಳಿದ್ದೀವಲ್ಲ, ಯಾವ ಜೀನು ತನ್ನ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆಯೋ ಇನ್ ಪ್ರೆಸೆನ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಡಾಮಿನೆಂಟ್ ಜೀನ್, ಎ ಜೀನ್ ವಿಚ್ ಫೈಲ್ ಟು ಎಕ್ಸ್ಪ್ರೆಸ್ ಇನ್ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್ ಸೆಟ್ ಟು ಬಿ ರಿಸೆಸಿವ್. ಈ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸನ್ನು ಬೇರೆ ಆ್ಯಂಗಲಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಈ ಸೆಷನ್ನಲ್ಲಿ. ಯಾವ ಥರ, ಸಿ ಲೆಟ್ ಮಿ ಗೀವ್ ಒನ್ ಆಸ್ಪೆಕ್ಟ್. ಯಾವ ಥರ ಅಂದರೆ ಟಾಲ್ ಡ್ವಾರ್ಫ್ ಇದನ್ನು ಎಕ್ಸಾಂಪಲ್ ಆಗಿ ತಗೊಳ್ತೀನಿ, ತಗೊಂಡು ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸನ್ನು ಜಸ್ಟಿಫೈ ಮಾಡ್ತೀನಿ. ಬಿಫೋರ್ ಗೋಯಿಂಗ್ ಟು ದ ಟಾಪಿಕ್, ಬೇಸಿಕ್ಸ್ ಆಫ್ ಮೆಟಬಾಲಿಸಮ್ ನಿಮಗೆ ಗೊತ್ತಿರಲಿ. ನಮ್ಮ ಬಾಡಿಯಲ್ಲಿ ಜೀನ್ ಅಂತ ಏನು ಕರಿತಾ ಇದ್ದೀವಿ, ಶಾರ್ಟ್ ಸೆಗ್ಮೆಂಟ್ ಆಫ್ ಡಿ ಎನ್ ಎ ಜೀನ್, ಇದರ ಕೆಲಸ ಪ್ರೊಡ್ಯೂಸಿಂಗ್ ಎನ್ ಎನ್ಝೈಮ್. ಮೆಕ್ಯಾನಿಸಮ್ ಡೀಟೇಲ್ ಆಗಿದೆ. ಯಾವ ಥರ ಅಂತಂದರೆ ಜೀನ್ ವೈಲ್ ಪ್ರೊಡ್ಯೂಸಿಂಗ್ ಎನ್ಝೈಮ್ ಮಧ್ಯದಲ್ಲಿ ಏನೇನು ಆಸ್ಪೆಕ್ಟ್ ಆಗುತ್ತೆ ಅಂತಂದರೆ, ಜೀನ್ ಪ್ರೊಡ್ಯೂಸಸ್ ಆರ್ ಎನ್ ಎ, ಎಮ್ ಆರ್ ಎನ್ ಎ ಅಂತ ಕರಿತೀರಾ, ಮೆಸೆಂಜರ್ ಆರ್ ಎನ್ ಎ, ಮೆಸೆಂಜರ್ ಆರ್ ಎನ್ ಎ ಸಿಂಥಸೈಸಸ್, ಇಟ್ ಸಿಂಥಸೈಸಸ್ ಪ್ರೋಟೀನ್, ಆ್ಯಂಡ್ ದಟ್ ಪ್ರೋಟೀನ್ ಈಸ್ ನಥಿಂಗ್ ಬಟ್ ಮಾಡಿಫೈಡ್ ಇಂಟು ಎನ್ಝೈಮ್. ಸೊ
gene produces enzyme via mRNA then protein production. So ee gene inda yenu protein bandu protein modify aagi enzyme aayitu. What is the use of enzyme? You know that enzymes anna catalyst anta karitivi. This enzyme convert the substrate present in our body, and this substrate converted into products. Substrate anna product aagi convert madodu enzyme na kelsa. Product, it is nothing but particular phenotype. Is it clear? So phenotype andre product. Product barbeku andre phenotype express aagbeku andre substrate get converted. Substrate conversion aagbeku andre enzyme beku. Enzyme production aagbeku andre that is from the gene. So ee situation alli dominance matte recessiveness hege work aagutte annadanna nodta hogana. Throughout this concept dominant anta word use madodakke ಇಲ್ಲಿ ಬರೆದಿರ್ತೀನಿ ನೋಡ್ಕೊಳ್ಳಿ. ಡಾಮಿನೆಂಟ್ ಅನ್ನೋದಕ್ಕೆ ನಾನು ಯೂಸ್ ಮಾಡುವಂಥ ಟರ್ಮು ಈ ಕಾನ್ಸೆಪ್ಟಲ್ಲಿ ಅನ್ಮಾಡಿಫೈಡ್ ಜೀನ್. ಅನ್ಮಾಡಿಫೈಡ್ ಜೀನ್ ಅಂತಂದರೆ ಡಾಮಿನೆಂಟ್ ಅಂತ ಅರ್ಥ. ರಿಸಿಸಿವ್ ಅಂದರೆ ಇಟ್ ಈಸ್ ಮಾಡಿಫೈಡ್. ಮಾಡಿಫೈಡ್ ಅಲೀಲ್ ಅಥವಾ ಮಾಡಿಫೈಡ್ ಜೀನ್ ಈಸ್ ರಿಸೆಸಿವ್. ಪ್ಲೀಸ್ ರಿಮೆಂಬರ್ ದಿಸ್ ಇನ್ ದಿಸ್ ಕಾನ್ಸೆಪ್ಟ್. ಲೆಟ್ ಮೀ ಟೇಕ್ ದ ಎಕ್ಸಾಂಪಲ್ ಆಫ್ ದಿಸ್ ಸಿಚುವೇಶನ್ ಫಸ್ಟ್. ಇನ್ ದಿಸ್ ಸಿಚುವೇಶನ್ ಹೋಮೋಜೈಗಸ್ ಸ್ಟಾಲ್ ದಿ ಟಿ ಕ್ಯಾಪಿಟಲ್ ಟಿ ಜೀನ್ ಪ್ರೊಡ್ಯೂಸಸ್. ಇದು ಟಿ ಅನ್ನೋದು ಜೀನ್, ನೆನಪಿರಲಿ. ಜೀನ್ ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದೆ, ಎನ್ಝೈಮ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ದಿಸ್ ಟಿ ಜೀನ್ ಪ್ರೊಡ್ಯೂಸಸ್ ನಾರ್ಮಲ್ ಎನ್ಝೈಮ್. ಸೊ ದಟ್ ಎನ್ಝೈಮ್ ರೆಸ್ಪಾನ್ಸಿಬಲ್ ಫಾರ್ ದಿ ನಾರ್ಮಲ್ ಫಿನೋಟೈಪ್. ಯಾವುದು ಇಲ್ಲಿ ಕ್ಯಾಪಿಟಲ್ ಟಿ ಜೀನಿನ ಫಿನೋಟೈಪ್ ಯಾವುದು? ಟಾಲ್ನೆಸ್. ವೆರಾಸ್ ದಿಸ್ ಅನದರ್ ಟಿ, ಸೆಕೆಂಡ್ ಟಿ ಇದೆಯಲ್ಲ ಈ ಟಿಯನ್ನು ನಾನು ಹೇಳ್ತಾ ಇರೋದು, ದಿಸ್ ಟಿ again produces normal enzyme that again produces phenotype. Illi kuda phenotype is tall, here also phenotype tall. Hence capital T ittu andre the phenotype is tall. This T produces normal enzyme which convert substrate into the product, the phenotype appeared. Another T again produces normal enzyme that gives that converts substrate into product, hence the phenotype is appeared. This is one thing. If both the genes they produce normal enzyme, the normal phenotype tallness is appeared. Let me come to the another point. In this situation heterozygous, here one is dominant, another recessive we are using earlier. See, small alphabet dwarf ge bekagiruvanta gene, capital tall ge bekagiruvanta gene, but express aagta iruvanta character yavdu, it is tall only. Why this character is not expressed annodanna nan explain maartta iddini ga. Here when the tall gene capital T gene, it produces the normal enzyme that produces phenotype tall. Is it clear? Whereas small t gene, it has three options. Remember, three possibilities are there. So one the possibility, it may produce normal enzyme. If it produce normal enzyme, then its character appeared. ನಿಮಗೆ ಗೊತ್ತಿದೆ. Or it may produce non-functional enzyme. Non-functional enzyme.
Second possibility, this small t, remember, modified, please remember this, modified gene, this one, may produce one situation, normal enzyme may produce, or this modified gene may produce non-functional enzyme, or this modified gene may produce no enzyme. If this modified gene produces the first condition, normal enzyme, no problem, both normal enzyme produces, converts substrate into product as it is, characters are appeared. If this modified gene produces these two conditions, non-functional enzyme or no enzyme, if enzyme is non-functional, it cannot convert substrate into the product, no phenotype is appeared. If enzymes are not formed from the gene, then no enzyme means no conversion of substrate into the product, no phenotype appeared. So, remember this, if the second and third situation occurred, then no phenotype. No phenotype means that gene's character not expressed. So, in this condition, why the small t gene, actually the gene for dwarfness, why the small t gene character not appeared? Andre, it may be the reason. The small t may produce non-functional enzyme, or it may not produce enzyme at all. So, if enzyme is non-functional or no enzyme is produced, corresponding phenotype is not formed. Hence, it is showing, it is not exhibiting the character, one gene's character only appeared. So, that is why ee heterozygous condition alli why only tallness appeared anta kelidre, tall gene produces normal enzyme, tall gene produced normal phenotype, whereas this modified gene, what we call actually recessive gene, if it produces non-functional enzyme athwa no enzyme, corresponding phenotype is not formed. So, it is the concept of dominance. Dear students, ee question alli en baribeku, explain the concept of dominance. No need to give example like this, nimge artha aglikke naan helirodu. Just you have to mention, in a pair, dissimilar pair like this, if one gene, a one gene dominant anta use madodru badlu, unmodified gene, if unmodified gene produces normal enzyme, then that enzyme convert substrate into product. Hence, that unmodified gene's phenotype appeared. If a modified gene, yavudu hagandre recessive, modified gene produces normal enzyme, then its character also appeared. By chance, if modified gene produces non-functional enzyme or no enzyme, then its phenotype is not appeared due to no conversion of substrate into the product. The modified gene which failed to produce the enzyme is said to be recessive. Unmodified gene which produces functional enzyme that converts substrate into product is said to be dominant. You have to explain this. Tall, dwarf, example ana kodo necessity illa. Unmodified gene functional enzyme ana produce maadi adu substrate ana convert madutte, hence its character appeared, it is dominant. Modified gene if it produces no enzyme, non-functional enzyme, phenotype is not appeared, hence it is recessive, annodanna mention maadbeku. So, maximum of
3 mark ge appear aagabodu question. So concept of dominance annodanna ee mooru condition anna explain maadbekagutte, and unmodified gene anna dominant, modified gene anna recessive annodanna neevu explain maadbeku. So it is about the dominance concept. So allige ondu dominance concept anna discuss maadidvi, then incomplete dominance anna discuss maadidvi. Dominance alli aagunta situation enu, F1 resemble any one parent, F1 resemble one parent, this is F1 phenotype resemble one parent. Incomplete dominance alli enaitu, hope you remember, red white, F1 is pink, F1 neither resemble any parent, athwa F1 phenotype not resemble both the parent. Inondu surprising concept ide, that is F1 resemble both the parent. Clean aagi kelskoli, F1 if resemble one parent, first condition enanta karithira adakke, it is dominance. F1 not resemble both the parent, then you can give a term incomplete dominance. Whereas if F1 resemble both the parent, then you can give the term codominance. Codominance. So now let we move on to the new topic, codominance. Maximum of 2 mark alli appear aagunta question idu, what is codominance, give example anta. See, codominance ge example is our blood group, human ina blood group best example. Example anna kottibittu definition anna matte nan explain maartini. Human alli nodi RBC, this is RBC, RBC ge plasma membrane enide, plasma membrane of RBC made up of sugar polymers, sugar polymers inda made up agide, andre plasma membrane fluid mosaic model ana nodidre carbohydrates ide annadu gottagutte, polymer of sugars. Sugar polymer enide, shape of the sugar polymer vary from person to person. ಆ ಶೇಪ್ ಬರಲಿಕ್ಕೆ ರೀಸನ್ ಏನು ಹೇಳಿದೆ ನಾನು, ಯಾವುದೇ ಒಂದು ಎನ್ಝೈಮ್ ಅನ್ನು ಪ್ರೊಡ್ಯೂಸ್ ಮಾಡೋದು ಜೀನ್ ಅಂತ. ಈ ಶುಗರ್ ಅನ್ನು ಫಾರ್ಮ್ ಮಾಡಲಿಕ್ಕೆ, ನಮ್ಮ ಆರ್ ಬಿ ಸಿಯ ಮೇಲ್ಗಡೆ ಶುಗರ್ ಅನ್ನು ಫಾರ್ಮ್ ಮಾಡಲಿಕ್ಕೆ ಬೇಕಾಗುವಂಥ ಜೀನ್ ಅನ್ನು ಐ ಅಂತ ಕರಿತೀವಿ. ಐ, ಐ ಈಸ್ ದಿ ನೇಮ್ ಆಫ್ ಜೀನ್ ವಿಚ್ ಪ್ರೊಡ್ಯೂಸಸ್ ಕರೆಸ್ಪಾಂಡಿಂಗ್ ಶುಗರ್ಸ್ ಆನ್ ದಿ ಸರ್ಫೇಸ್ ಆಫ್ ಆರ್ ಬಿ ಸಿ. ಇಫ್ ಐ ಜೀನ್ produce one kind of sugar due to gene I, hegirutte andre multiple forms alli ide I annodu. Suppose kelavaralli I A formal irabodu, I B formal irabodu, I A B formal irabodu. Kelavaralli I gene not producing the sugar, polymer na sugar formation nu ನಮಗೆ ವಿಸಿಬಿಲಿಟಿ ಇಲ್ಲ, ಪ್ರೊಟ್ರೂಷನ್ ಆಗೋದಿಲ್ಲ, ದೆನ್ ದಟ್ ಈಸ್ ಸ್ಮಾಲ್ ಐ. ಕ್ಲಿಯರ್? ಸೊ ಬೇಸ್ಡ್ ಆನ್ ದ ಪ್ರೊಟ್ರೂಷನ್, ಪ್ರೊಟ್ರೂಡ್ ಆಗೋದು ಅಂದ್ರೆ ಅರ್ಥ ಏನು, ಪಾಲಿಮರ್ಸು ಸರ್ಫೇಸಿಂದ ಹೊರಗಡೆ ಹೀಗೆ ಬರೋದು ಅಂತ ನಾನು ನಿಮ್ಗೆ ಅರ್ಥ ಆಗಲಿಕ್ಕೆ ಸುಮ್ಮನೆ ತೋರಿಸ್ತೀನಿ. ಸಪೋಸ್ ಕೆಲವರಲ್ಲಿ ಈ ಶೇಪಲ್ಲಿ ಇರ್ಬೋದು ಶುಗರ್ ಪಾಲಿಮರ್, ಕೆಲವರಲ್ಲಿ ಇಟ್ ಮೇ ಬಿ ಲೈಕ್ ದಿಸ್, ಕೆಲವರಲ್ಲಿ ಇಟ್ ಮೇ ಬಿ ಲೈಕ್ ದಿಸ್, ಪ್ರೊಟ್ರೂಡ್ ಆಗಿರೋದು ಪಾಲಿಮರ್, ಕೆಲವರಲ್ಲಿ ಇಟ್ ಮೇ ಬಿ ಸ್ಮೂತ್, ನೋ ಪ್ರೊಟ್ರೂಷನ್, ಹೊರಗಡೆ ಬರದೇ ಇರ್ಬೋದು. ಬೇಸ್ಡ್ ಆನ್ ದಟ್ 4 ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ಸನ್ನು ನಾವು ಹ್ಯೂಮನಲ್ಲಿ ಹೇಳ್ತೀವಿ. ಸೊ ಯಾವ ಥರ ಅಂತಂದರೆ, ಹ್ಯೂಮನ್ ಬೇಸ್ಡ್ ಆನ್ ದ ಶುಗರ್ ಪಾಲಿಮರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ 4 ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್. ಸೊ ಒಂದು
blood group A, blood group A. A blood group ಬರಬೇಕು ಅಂದ್ರೆ ಸೊ ಅದಕ್ಕೆ ಜೀನೋ ಟೈಪ್ಸ್ ಏನಿರಬೇಕು ಐ ಜೀನೋ ಎ ಐ ಎ ಈ ಫಾರ್ಮಲ್ಲಿ ಇದ್ರೆ ಅವರ ಆರ್ ಬಿ ಸಿಯ ಮೇಲ್ಗಡೆಯ ಫಾರ್ಮೇಷನ್ ಆಫ್ ಶುಗರ್ ಒಂದು ಥರ ಇರುತ್ತೆ ದ ಪರ್ಸನ್ ಬ್ಲಡ್ ಗ್ರೂಪ್ ಈಸ್ ಎ ಅಂತ ಕರಿತೀವಿ ಆರ್ ಇಟ್ ಮೇ ಬಿ ಲೈಕ್ ದಿಸ್ ಆಲ್ಸೋ ಕ್ಯಾಪಿಟಲ್ ಐ ಎ ಸ್ಮಾಲ್ ಐ ದೆನ್ ಇದನ್ನು ಹೆಟಿರೋಝೈಗಸ್ ಎ ಅಂತ ಕರೆಯೋದು ಇದು ಹೋಮೋಝೈಗಸ್ ಎ ಬ್ಲಡ್ ಗ್ರೂಪ್ ಆಫ್ ದ ಪರ್ಸನ್ ಈಸ್ ಎ ಅಂತ ಇಫ್ ಬ್ಲಡ್ ಗ್ರೂಪ್ ಈಸ್ ಬಿ ಜೀನೋ ಟೈಪ್ ಏನಿರಬೇಕು ಐದರ್ ಇಟ್ ಮೇ ಬಿ ಹೋಮೋಝೈಗಸ್ ಬಿ ಆರ್ ಹೆಟಿರೋಝೈಗಸ್ ಬಿ ಬರೆದಿರೋದನ್ನು ನೋಡಿ ಐಡಿಯಾ ಬರಬಹುದು ನಿಮಗೆ ಎರಡೂ ಕ್ಯಾಪಿಟಲ್ ಬಿ ಬಿ ಇದ್ದರೆ ಹೋಮೋಝೈಗಸ್ ಕ್ಯಾಪಿಟಲ್ ಬಿ ಸ್ಮಾಲ್ ಇತ್ತು ಅಂತಂದರೆ ರಿಸೆಸಿವ್ ಹೆಟಿರೋಝೈಗಸ್ ಇನ್ನೊಂದು ಬ್ಲಡ್ ಗ್ರೂಪ್ ಇದೆ ಎ ಬಿ ಅಂತ ಹಿಯರ್ ಐ ಎ ಐ ಬಿ ಈ ಥರದ ಕಂಡೀಷನ್ ಇದ್ದರೆ ಬ್ಲಡ್ ಗ್ರೂಪ್ ಈಸ್ ಎ ಬಿ ಲಾಸ್ಟ್ ಈಸ್ ಓ ಸ್ಮಾಲ್ ಐ ಓನ್ಲಿ ಸ್ಮಾಲ್ ಐ ಆರ್ ಯು ಕ್ಯಾನ್ ರೈಟ್ ಐ ಝೀರೋ ವಾಟ್ ಎವರ್ ಇಟ್ ಮೇ ಬಿ ದೆನ್ ಬ್ಲಡ್ ಗ್ರೂಪ್ ಈಸ್ ಓ ಅಂತ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕ್ಯಾಪಿಟಲ್ ಐ ಈಸ್ ಡಾಮಿನೆಂಟ್ ಸ್ಮಾಲ್ ಐ ಈಸ್ ರಿಸೆಸಿವ್ ಸೊ ಎ ಬ್ಲಡ್ ಗ್ರೂಪ್ ಈಸ್ ಡಾಮಿನೆಂಟ್ ಎರಡೂ ಕ್ಯಾಪಿಟಲ್ ಎ ಇದ್ದಾಗ ಎ ಬ್ಲಡ್ ಗ್ರೂಪ್ ಬಂದಿದೆ ಕ್ಯಾಪಿಟಲ್ ಎ ಜೊತೆಗೆ ಸ್ಮಾಲ್ ಐ ಇದ್ದಾಗಲೂ ಎ ಬ್ಲಡ್ ಗ್ರೂಪ್ ಬಂದಿದೆ ಬಿ ಬ್ಲಡ್ ಗ್ರೂಪಲ್ಲೂ ಹಾಗೆ ನೋಡಿ ಎರಡೂ ಕ್ಯಾಪಿಟಲ್ ಬಿ ಇದ್ದಾಗಲೂ ಬಿ ಬ್ಲಡ್ ಗ್ರೂಪ್ ಒಂದು ಕ್ಯಾಪಿಟಲ್ ಬಿ ಜೊತೆಗೆ ಸ್ಮಾಲ್ ಐ ಇದ್ದಾಗಲೂ ಬಿ ಬ್ಲಡ್ ಗ್ರೂಪ್ ಅಲ್ಲಿಗೆ ಎ ಆ್ಯಂಡ್ ಬಿ ದೇ ಆರ್ ಡಾಮಿನೆಂಟ್ ಓವರ್ ಸ್ಮಾಲ್ ಐ ಕ್ಲಿಯರ್ ಆಗ್ತಿದೆಯಾ ಸ್ಮಾಲ್ ಐ ಈಸ್ ಕಂಪ್ಲೀಟ್ಲಿ ರಿಸೆಸಿವ್ ಕ್ಯಾಪಿಟಲ್ ಐ ವಿತ್ ಎ ಅಥವಾ ಬಿ ದೇ ಆರ್ ಡಾಮಿನೆಂಟ್ ಸರ್ಪ್ರೈಸಿಂಗ್ಲಿ ಈ ಕಂಡೀಷನನ್ನು ನೋಡಿ ಎ ಬಿ ಕಂಡೀಷನನ್ನು ನಾನು ಹೇಳಿದೆ ಎ ಈಸ್ ಡಾಮಿನೆಂಟ್ ಬಿ ಈಸ್ ಡಾಮಿನೆಂಟ್ ಸ್ಮಾಲ್ ಐ ಓ ಈಸ್ ರಿಸೆಸಿವ್ ಬಟ್ ಒನ್ ಡಾಮಿನೆಂಟ್ ಜೀನ್ ಎ ಅನದರ್ ಡಾಮಿನೆಂಟ್ ಜೀನ್ ಬಿ ವೆನ್ ದೇ ಅಕ್ಕರ್ ಟುಗೆದರ್ ಎರಡು ಡಾಮಿನೆಂಟ್ ಜೀನ್ಸ್ ಒಟ್ಟಿಗೆ ಇದ್ದಾಗಲೂ ದೇ ಶೋ ನ್ಯೂ ಕ್ಯಾರೆಕ್ಟರ್ ಎ ಆ್ಯಂಡ್ ಬಿ ಎರಡೂ ಕೂಡ ಅಪಿಯರ್ ಆಯಿತು ಅಂದರೆ ಇಂಟರ್ಮೀಡಿಯೇಟ್ ಬರಲಿಲ್ಲ ಎನ ಕ್ಯಾರೆಕ್ಟರೂ ಅಪಿಯರ್ ಆಗಿದೆ ಬಿನ ಕ್ಯಾರೆಕ್ಟರ್ ಕೂಡ ಅಪಿಯರ್ ಆಯಿತು ಇಫ್ ದ ಎಫ್ ಒನ್ ಇಫ್ ದ ಇಂಡಿವಿಜುವಲ್ ರಿಸೆಂಬಲ್ ಬೋತ್ ದಿ ಪೇರೆಂಟ್ ಯಾರು ಇಂಡಿವಿಜುವಲ್ ಎ ಬಿ ಬ್ಲಡ್ ಗ್ರೂಪ್ ಬೋತ್ ದ ಪೇರೆಂಟ್ ಯಾರು ಎ ಆ್ಯಂಡ್ ಬಿ ಇಫ್ ಎ ಆ್ಯಂಡ್ ಬಿ ಕ್ರಾಸ್ಡ್ ಇಂಡಿವಿಜುವಲ್ ಎ ಬಿ ಎರಡೂ ಕ್ಯಾರೆಕ್ಟರ್ ಅಪಿಯರ್ ಆಯಿತು ಇಫ್ ಎಫ್ ಒನ್ ರಿಸೆಂಬಲ್ ಬೋತ್ ದ ಕ್ಯಾರೆಕ್ಟರ್ ದೆನ್ ಇಟ್ ಈಸ್ ಕೋ ಡಾಮಿನೆನ್ಸ್ ಕೋ ಅಂದರೆ ಅರ್ಥ ಏನು ಒಟ್ಟಿಗೆ ಇರೋದು ಅಂತ ಇಫ್ ಬೋತ್ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ಡ್ ಟುಗೆದರ್ ದೆನ್ ದ ಕಂಡೀಷನ್ ಈಸ್ ಸೆಟ್ ಟು ಬಿ ಕೋ ಡಾಮಿನೆಂಟ್ ಅಂತ ಕರಿತೀವಿ ಸೊ ಇದು ಟೂ ಮಾರ್ಕಲ್ಲಿ ನೀವಿಷ್ಟು ನೆನಪಿಟ್ಕೊಳ್ಬೇಕು ವಾಟ್ ಈಸ್ ಕೋ ಡಾಮಿನೆನ್ಸ್ ಗೀವ್ ಅನ್ ಎಕ್ಸಾಂಪಲ್ ಅಂತ ಕೋ ಡಾಮಿನೆನ್ಸ್ಗೆ ಡೆಫಿನಿಷನ್ ಏನು ಬರೀತೀರಿ ಇಫ್ ಎಫ್ ಒನ್ ರಿಸೆಂಬಲ್ ಬೋತ್ ದ ಪೇರೆಂಟ್ ದೆನ್ ಇಟ್ ಈಸ್ ಕೋ ಡಾಮಿನೆನ್ಸ್ ಎಕ್ಸಾಂಪಲ್ ಆಗಿ ಏನು ಕೊಡಬೇಕು ಅಂದರೆ ಎ ಬಿ ಓ ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ ಎ ಬಿ ಓ ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾವನ್ನು ಬರೆದಿದ್ದೀನಿ ನೀವು ಫಸ್ಟ್ ಪಿ ಯುನ ಸರ್ಕ್ಯುಲೇಷನ್ ಚಾಪ್ಟರಲ್ಲೇ ಓದಿದ್ದೀರಿ ಇದನ್ನು ಯಾವ್ಯಾವ ಬ್ಲಡ್ ಗ್ರೂಪ್ಸ್ ಇದೆ ಅನ್ನೋದನ್ನು ಎ ಬ್ಲಡ್ ಗ್ರೂಪ್ಗೆ ಜೀನೋ ಟೈಪ್ ಏನು ಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಬಿ ಬ್ಲಡ್ ಗ್ರೂಪ್ಗೆ ಏನು ಜೀನೋ ಟೈಪ್ ಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಎ ಬಿಗೆ ಜೀನೋ ಟೈಪ್ಸ್ ಏನಿರಬೇಕು ಹಾಗೆ ಓ ಬ್ಲಡ್ ಗ್ರೂಪಿನ ಜೀನೋ ಟೈಪ್ಸ್ ಏನು ಎ ಬಿ ದೇ ಆರ್ ಡಾಮಿನೆಂಟ್ ಓವರ್ ಓ ಬ್ಲಡ್ ಗ್ರೂಪ್ ಬಟ್ ಎ ಆ್ಯಂಡ್ ಬಿ ವೆನ್ ಅಕ್ಕರ್ ಟುಗೆದರ್
they express both the characters, that is codominant anodanna illi nenpittkolbeku. So this is about the concept of codominance. Allige mooru topic galanna correct aagi nenpittkoli: concept of dominance, concept of incomplete dominance, concept of codominance anta helodu. Is it clear?